ವಿರಾಮ ನಂತರ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದು ಏರ್ಟೆಲ್ ಅರ್ಪಿಸುವ ನಾನೇ ರಾಜ್ಕುಮಾರ್. ನಮ್ಮ ಮುಂದಿನ ಸ್ಪರ್ಧಿ ವೇದಿಕೆಗೆ ಬರ್ತಾ ಇದ್ದಾರೆ ರಾಜಾರಾಮ್ ಪ್ರಭು. ಡಾಕ್ಟರ್ ರಾಜ್ಕುಮಾರ್ ಅವರ ಯಾವ ಚಿತ್ರದ ಯಾವ ಸನ್ನಿವೇಶವನ್ನ ಆಯ್ಕೆ ಮಾಡ್ಕೊಂಡಿದ್ರ ಈ ಒಂದು ವೇದಿಕೆ ಮೇಲೆ ಅಭಿನಯ ಮಾಡೋದಕ್ಕೆ? ಪಾರ್ವತಿ ಕಲ್ಯಾಣ ಚಿತ್ರದೊಂದು ಅಭಿನಯ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಓ ಏನು ಆಶ್ಚರ್ಯ, ಯೋಗನಿದ್ರ ಸಮುದ್ರದ ಲೀಲಾಜಾಲವಾಗಿ ತೇಲಾಡುತ್ತಿದ್ದ ಈ ಆತ್ಮವು ಅಂಧನಂತೆ ಹಿಂದೆ ಮುಂದಾಗುತ್ತಿದೆಯಲ್ಲ. ನಿರ್ಮಲ ಲೀಲಾಕಾಶದಲ್ಲಿ ಸಪ್ತವರ್ಣದ ಮಳೆ ಬಿಲ್ಲು ಶೋಭಿಸುವಂತೆ ಕೈ ಒಂದು ದನೆ ಮಾಡುತ್ತಿದೆ. ಹಿಂದ್ಯಾಕೋ ಸೂರ್ಯನು ಅಂತಃಕರಣದ ಅಂದರವನ್ನೆರೆ ಬಿಟ್ಟಂತಿದೆ. ನಂದಿ ನಂದಿ, ಇಡೀ ಮೈಗೆ ಶ್ರೀಗಂಧವನ್ನು ಲೇಪಿಸು. ನಂದಿ, ಈ ಜಟಾಜೂಟೆಯು ಸ್ವೇಚ್ಛೆಗೆ ಹಾರಾಡಲು ಯತ್ನಿಸುತ್ತಿದೆ, ಇದನ್ನು ಮೇಲೆತ್ತಿ ಕಟ್ಟುವ. ನಮ್ಮ ತೀರ್ಪುಗಾರರು ಬಗ್ಗೆ ಏನಂತ ಹೇಳ್ತಾರೆ ನೋಡ ಸ್ವಾಮಿ ಸರ್. ಆಸೆ ಇದೆ ತುಂಬಾ, ನಿಮಗೆ ಮಾಡುವಂತ ಆಸಕ್ತಿ ಇದೆ, ನೀವು ಪ್ರಯತ್ನ ಮಾಡಿ. ನೀವು ಯು ಕ್ಯಾನ್ ಬಿಕಮ್ ಎ ಬೆಟರ್ ಆಕ್ಟರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಜಯಜಿ, ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದಿರಿ. ಆ ದೇವರು ನಿಮಗೆ ಒಳ್ಳೇದು ಮಾಡ್ಲಿ. ಟ್ಯಾಗೂರ್ ಸರ್, ಈಶ್ವರನ ಪಾತ್ರಕ್ಕೆ ನಿಮ್ಮ ದೇಹ ಬಹಳ ಅಚ್ಚುಕಟ್ಟಾಗಿ ಹೊಂದ್ಕೊಳ್ತದೆ. ನಿಮ್ಮ ಮುಖವೂ ಕೂಡ ಅಷ್ಟೇ ಲಕ್ಷಣವಾಗಿದೆ ಈಶ್ವರನಷ್ಟೇ ಲಕ್ಷಣವಾಗಿ. ಆ ಮೀಸೆ, ಆ ಜಟೆ, ಆ ಹಾವು ಬಹಳ ಚೆನ್ನಾಗಿ ಹೊಂದ್ಕೊಳ್ತದೆ. ನಿಮಗೆ ಈಶ್ವರನ ಕೃಪೆ ಇದೆ ಅಂತ ಅನ್ಕೊಂಡಿದ್ದೇನೆ ನಾನು. ಥ್ಯಾಂಕ್ ಯು ಸರ್. ಆ ತಪಸ್ಸು ಮಾಡುವಾಗ ನೀವು ಓಂಕಾರ ಮಾಡಿದ್ರಲ್ಲ, ನಿಜವಾಗ್ಲೂ ಅದು ನಾಭಿಯಿಂದ ಬರ್ತಾ ಇತ್ತು. ಅದು ಗಂಟಲಿಂದ ಬಂದಿಲ್ಲ ಅಥವಾ ಮೇಲ್ಗಡೆಯಿಂದ ಬಂದಿಲ್ಲ, ನಾಭಿಯಿಂದಲೇ ಓಂಕಾರ ಬರ್ತಾ ಇತ್ತು. ಯಾಕೆಂದ್ರೆ ಆ ವೈಬ್ರೇಷನ್ ಬರಬೇಕು. ಆದರೆ ಅನುಭವಿಸಿ ಅಭಿನಯ ಮಾಡಿದ್ದೀರಲ್ಲ, ದೇವರು ನಿಮಗೆ ಮುಂದೆ ಇನ್ನೂ ಹೆಚ್ಚಿನ ಒಂದು ಸಾಮರ್ಥ್ಯವನ್ನು ಪ್ರತಿಭೆಯನ್ನು ಕೊಡಲಿ. ಯಾಕೆಂದರೆ ನಿಮ್ಮದು ಆಸಕ್ತಿ ಅಭಿನಯ ಎರಡೂ ಒಟ್ಟಿಗೆ ಹೋಗ್ತಾ ಇದೆ. ಅನುಭವಿಸಿ ಅಭಿನಯ ಮಾಡ್ತಕ್ಕಂಥದ್ದು ಬಹಳ ಒಂದು ದೊಡ್ಡ ಕೆಲಸ. ಅದು ಒಬ್ಬ ನಟನಿಗಿರಬೇಕಾಗಿರ್ತಕ್ಕಂಥ ಮೂಲಭೂತ ಗುಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಅನುಭವಿಸದೆ ಅಭಿನಯ ಮಾಡಿದ್ರೆ ಅರ್ಥವತ್ತಾಗಿರೋದಿಲ್ಲ ಅದು. ಆದರೆ ನೀವು ಅರ್ಥವತ್ತಾಗಿ ಮಾಡಿದರೆ ಒಳ್ಳೇದು ಮಾಡಲಿಕ್ಕೆ.